ನಮಗೆ ತುಂಬ ಅಭಿಮಾನ ಇದೆ, ಗೌರವ ಇದೆ ರೈತರಿಂದನೇ ನಾವು ಇವತ್ತು. ಆದರೆ ಅವತ್ತಿನ ದಿವಸ ಆ ರೈತರು ಬಂದಿರಲಿಲ್ಲ ಅಲ್ಲಿ, ಆ ದಾಖಲೆಗಳ ಸಮೇತ ಅವ್ರು ಬಂದಿರಲಿಲ್ಲ, ಯಾಕಂದರೆ ಯಾವುದೇ ಥರದ ದಾಖಲೆಗಳು ಇಲ್ಲ ಅಲ್ಲಿ. ಹಾಗಾಗಿ ಕೋರ್ಟ್ ಹೇಳ್ತು, ಅದನ್ನು ವಜಾ ಮಾಡಿಸಿ ಕೋರ್ಟ್ ಹೇಳ್ತು ನೀವು ಕಟ್ಟಡ ಕಟ್ಟಿ ಅಂತ. ಆಗ ಅಂಬರೀಷ್ ಅಂಕಲ್ ಅವ್ರದ್ದು ಇದು ಆಯಿತು, ಅವರು ನಮ್ಮನ್ನು ಶಾರೀರಿಕವಾಗಿ ಬಿಟ್ಟು ಹೋದರು. ಆವಾಗ ಕುಮಾರಸ್ವಾಮಿ ಅವರು ಹೇಳಿದ್ರು ನೀವು ಕಂಠೀರವ ಸ್ಟುಡಿಯೋಲ್ಲಿ ಅಲ್ಲೇ ಸಂಸ್ಕಾರ ಅಂದರೆ ಅಲ್ಲೇ ನೀವು ಸಮಾಧಿ ಸ್ಮಾರಕ ಕಟ್ಟಿ ಅಂತ ಹೇಳಿದ್ರು. ಆವಾಗ ನಾನೇ ಬೇಡ ಅಂತಂದೆ. ನಿಮಗೆ ಗೊತ್ತಾಗಿದೆ ಅಲ್ಲ, ಪ್ರತಿಯೊಂದು ಜಾಗಕ್ಕೆ ಒಂದಿಷ್ಟು ತಿಂಗಳುಗಳು ಒಂದಿಷ್ಟು ವರ್ಷಗಳು ಹೋಗಿವೆ. ಈಗ ಇದು ಆಗ್ತಿದೆ, ಈಗೆಲ್ಲ ಕೋರ್ಟ್ ಕ್ಲಿಯರ್ ಆಯಿತು. ಈಗ ನೀವು ಕಟ್ಟಿ ಅಂತ ಬಂದಾಗ ಇನ್ನೊಂದು ಜಾಗ ತೋರಿಸಿದಾಗ ನಾವು ಯಾವ ಭರವಸೆಯಿಂದ ಯಾವ ನಂಬಿಕೆಯಿಂದ ತಿರ್ಗಾ ಅಲ್ಲಿಗೆ ಹೋಗೋದು? ಇಲ್ಲಿಗೆ ಆಗ್ತಿದೆ, ತಿರ್ಗಾ ಅಲ್ಲಿಗೆ ಯಾಕೆ ಹೋಗೋದು? ಅದಕ್ಕೆ ನಾನು ಹೇಳಿದೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ನಾವು ಇಲ್ಲೇ ಮಾಡ್ತೀವಿ. ಆಮೇಲೆ ಇಲ್ಲೇ ಒಂದು ಪ್ರತ್ಯೇಕತೆ ಕೂಡ ಇದೆ. ನಾನು ಸ್ವಲ್ಪ ಹಾರ್ಷಾಗೇ ಹೇಳಿದೆ, ನಾನು ಇಲ್ಲಿ ಗುಂಪಲ್ಲಿ ಗೋವಿಂದ ಆಗೋದಕ್ಕೆ ನಾವು ಇಷ್ಟಪಡಲ್ಲ ಅಂತ. ಯಾಕಂದರೆ ಅವ್ರಿಗೆ ಒಂದು ವಿಶೇಷವಾದಂಥ ಸ್ಥಾನ ಇದೆ, ಅವ್ರಿಗೊಂದು ಪ್ರತ್ಯೇಕತೆ ಇರಲಿ. ಕಂಠೀರವ ಸ್ಟುಡಿಯೋ ಅಂತಂದರೆ ಸ್ಟುಡಿಯೋನೇ, ಅದು ಕರ್ಮಭೂಮಿ, ಅದು ರುದ್ರಭೂಮಿ ಆಗೋದು ಬೇಡ ಅಂತಲೂ ನಾವು ಅಂದ್ಕೊಂಡಿದ್ವಿ. ಹಾಗಾಗಿ ಇಲ್ಲಿ ನಾವು ಮಾಡ್ತೀವಿ, ಇಲ್ಲಿ ಇಲ್ಲೇ ಒಂದು ಪ್ರತ್ಯೇಕತೆ ಸಿಗತ್ತೆ ಅನ್ನೋ ದೃಷ್ಟಿಯಲ್ಲಿ ಅಲ್ಲಿ ಬೇಡ ಅಂತಲೂ ನಾನು ಹೇಳಿದೆ. ಅದಕ್ಕವರು ಬೇಜಾರು ಮಾಡಿಕೊಂಡ್ರು. ಒಂದಿನ ನಾವು ಕುಮಾರಸ್ವಾಮಿ ಅವರು ಕಚೇರಿಗೆ ಹೋದಾಗ ಅಮ್ಮ ನಾನು 4:30 ಗಂಟೆ ನಾವು ಕಾದಿದ್ದೀವಿ ಕೂಡ, ನಮ್ಮನ್ನು ಕರೆಸಲೇ ಇಲ್ಲ. ಅದು ನಾನು ಮಾಧ್ಯಮದ ಮುಖಾಂತರ ಹೇಳಿದಾಗ ಕುಮಾರಸ್ವಾಮಿಯವರು ಬೇಜಾರು ಮಾಡಿಕೊಂಡ್ರು, ಅವರ ಅಭಿಮಾನಿಗಳು ಬೇಜಾರು ಮಾಡಿಕೊಂಡ್ರು, ಅವ್ರ ಪಕ್ಷದ ಎಲ್ಲ ಜನಗಳು ಬೇಜಾರು ಮಾಡಿಕೊಂಡ್ರು. ಆದರೆ ದಯವಿಟ್ಟು ನಮಗೆ ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಏನು ಕೆಟ್ಟ ಭಾವನೆ ಇಲ್ಲ ಅಥವಾ ದ್ವೇಷ ಇಲ್ಲ, ನಾವೆಲ್ಲರನ್ನೂ ಪ್ರೀತಿಸ್ತೀವಿ. ನಾನು ಹೇಳ್ತೀನಲ್ಲ ಎಷ್ಟೋ ಬಾರಿ ಹೇಳ್ತೀನಿ ನಾನು, ಅಭಿಮಾನಿಗಳು ಅಂತಂದರೆ ಆ ಭಗವಂತನ ಸ್ವರೂಪ ಅಂತ. ತಾವೆಲ್ಲರೂ ನನ್ನ ಬೃಹತ್ ಕುಟುಂಬನೇ. ಆದರೆ ಈ ಥರದ್ದು ಪದೇ ಪದೇ ಆದಾಗ ಅದು ಆವತ್ತು ಕೋಪ ಬಂತು ನನಗೆ. ಮಾಧ್ಯಮದ ಮುಂದೆ ನಾನು ಹಾಗೆ ಅದನ್ನು ವ್ಯಕ್ತಪಡಿಸ್ತೇನೆ.